ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮ ಯಮ್ಮ ಯದಮ್ಮಲ್ಲಪ್ಪ ಜೋತಾವರ್. ಈ ದಿನ ವಿಶೇಷವಾಗಿ ಈಗಾಗಲೇ ನಮ್ಮ ಯೋಳನೇ ಆಯೋಗ ಅಥವಾ ಸರ್ಕಾರಿ ಪಗಾರ ಹೆಚ್ಚು ಮಾಡೋದು, ಪೇಮೆಂಟ್ ಹೆಚ್ಚು ಮಾಡೋದು ಹೇಗಾರೆ ಮಾಡಿಬಿಟ್ಟದ ಸಿದ್ದರಾಮಯ್ಯನವರು. ಈ ಸರ್ಕಾರಿ ನೌಕರರಿಂದ, ಅದರಲ್ಲೂ ಷಡಕ್ಷರಿ ಅದರ ಅಧ್ಯಕ್ಷ ಅವರು, ಅವರಿಂದೆಲ್ಲರಿಂದ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ. ಇಲ್ಲಪ್ಪ ಒಳ್ಳೆಯದು ಮಾಡಿದರು, ಇನ್ನೊಂದು ಸ್ವಲ್ಪ ಮೆಡಿಸಿನ್ ಅಂತ ಮಾಡಿದರೆ, ಇನ್ನಷ್ಟು ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ರು, ಭಾಳ ಸಂತೋಷ. ಯಾಕಪ್ಪ ಅಂತಂದ್ರೆ ನಮಗಾಗಿ ಈ ಒಂದು 25 ಲಕ್ಷ ಹೆಚ್ಚು ಕಡಿಮೆ ಜನ ಸರ್ಕಾರಿ ನೌಕರು ದುಡಿತಾ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ. ಅವ್ರು ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ. ಯಾಕಪ್ಪ ಅಂತಂದ್ರೆ ಅವರು ರಿಯಲ್ಲಾಗಿ ಮತ್ತು ಪ್ರಾಮಾಣಿಕವಾಗಿ ದುಡಿತಾರೆ. ನಾವು ಅಂದ್ಕೊಂಡು ಅವ್ರಿಗೆ ಪೇಮೆಂಟ್ ಸಾಕಷ್ಟು, ನಮ್ಮೆಲ್ಲ ಜನರ ಪರವಾಗಿ ನಮ್ಮೆಲ್ಲ ಟ್ಯಾಕ್ಸ್ದಿಂದ ಇವರ ಪೇಮೆಂಟನ್ನು ನಮ್ಮ ಸಿದ್ದರಾಮಯ್ಯವ್ರಿಗೆ ಹೆಚ್ಚು ಮಾಡಿದರು. ಹೆಚ್ಚು ಮಾಡೋದಷ್ಟಲ್ಲ, ಅವ್ರಿಗೆ ಒಳ್ಳೆ ಆಡಳಿತ ಕೊಡ್ರಿ, ಗುಡ್ ಗೌರ್ನೆನ್ಸ್ ಮಾಡ್ರಿ ಅಂತ ಏನೋ ಸಲಹೆ ಕೊಟ್ಟಿದ್ದಾರೆ. ಭಾಳ ಸಂತೋಷ ಮಾಡಲಿ ಅವರು, ಮತ್ತು ನಾವು ಹಾರೈಸೋಣ. ಆದರೆ ಯಾಕೆ ಆಗ್ತಾಯಿಲ್ಲ, ಒಳ್ಳೆ ಆಡಳಿತ ಕೊಡಲಿಕ್ಕೆ ಯಾಕೆ ಆಗ್ತಾಯಿಲ್ಲ, ಭ್ರಷ್ಟಾಚಾರ ಯಾಕೆ ಹೆಚ್ಚಾಗ್ತಾ ಇದೆ ಅಂತ. ಇಷ್ಟೆಲ್ಲ ಪೇಮೆಂಟ್ ಮಾಡಿದರು, ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಆಗಿರ್ಬೋದು, ಸರ್ಕಾರಿ ನೌಕರದಾರರಿಗೆ ಸಾಕಷ್ಟು ಪೇಮೆಂಟ್ ಹೆಚ್ಚು ಮಾಡಿದ್ದಾರೆ. ಅಷ್ಟಾದರೂ ಇನ್ನೂ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಇದಕ್ಕೆ ರಾಜಕಾರಣಿಗಳ ಕಾರಣ ಮಾತು ಬೇರೆ, ಯಾಕೆಂದರೆ ಶಾಸಕಾಂಗದಲ್ಲಿದ್ದಂಥವ್ರ ಮಾತನ್ನು ಇವರು ಕಾರ್ಯಾಂಗದಲ್ಲಿ ಕೇಳಬೇಕಾಗ್ತದೆ ಅಂತ ಇವ್ರು ಹೇಳ್ತಾರೆ. ಆದರೆ ನಮ್ಮೆಲ್ಲರಿಗೂ ಒಂದು ಸಂವಿಧಾನದ ಕಾನೂನದ ಕಾನೂನುಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ. ಈ ಒಂದು 25 ಲಕ್ಷ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಬೇರೆ, ಮತ್ತು 80-89 ಲಕ್ಷ ಒಂದು ಕೋಟಿ ಇರ್ಬೋದು. ಎಲ್ಲ ಕೂಡ ಒಂದು ಏನಪ್ಪಾ 1% 2% ಆಗ್ತಾರೆ, ಆಲ್ ಓವರ್ ಇಂಡಿಯಾದಿನ ಕಡಿಮೆ ಆಗ್ತದೆ, ಚೆನ್ನಾಗೋದಿಲ್ಲ. ಇವರು ಪೇಮೆಂಟ್ ಸಾಕಷ್ಟು ಹೈಕ್ ಮಾಡ್ಕೊಂಡಿದ್ದಾರೆ. ಇವತ್ತು IAS ಆಫೀಸರ್ದು ಎಷ್ಟು ಪೇಮೆಂಟ್ ಅದ, KSO ಇನ್ನುಳ್ಳ ಅಧಿಕಾರಿಗಳದು, ಇಷ್ಟೆಲ್ಲ ಮಾಡಿಕೊಂಡ್ರು ಇನ್ನೂ ನಮ್ಮಲ್ಲಿ ಭ್ರಷ್ಟಾಚಾರ ಆಗಿರ್ತಾರೆ. ಇನ್ನೂ ದುಡ್ಡು ಮಾಡ್ಕೊಳ್ಬೇಕು ಅಂತ ಹಪಾಪಿ ಈ ಅಧಿಕಾರಿಗಳಲ್ಲಿ, ಅಧಿಕಾರ ಶಾಹಿಗಳಲ್ಲಿ. ನೋಡಿರಿ, ಇತ್ತೀಚೆಗೆ ಲೋಕದವರು 10-11 ಮಂದಿ ಅಧಿಕಾರಿಗಳನ್ನು ಹೇಳಿದ್ದಾರೆ, ಕೋಟಿ ಕೋಟಿಗಳಲ್ಲಿ 49 ಕೋಟಿ ಅಂದರೆ ಹೆಚ್ಚು ಕಮ್ಮಿ 50-60 ಕೋಟಿ ರೂಪಾಯಿ ಹೇಳಿದ್ದಾರೆ ಲೋಕಾಯುಕ್ತ. ಇನ್ನೂ ಸ್ವಲ್ಪ ಚಿಕ್ಕದ ಇನ್ನೂ ಅನೇಕರಿದ್ದಾರೆ ಅಂತವರು, ಯಾಕೆ ಮಾಡ್ತಾಯಿದ್ದಾರೆ ಅಂತ. ಇಷ್ಟೆಲ್ಲ ಕೊಟ್ಟು ನಮ್ಮ ಟ್ಯಾಕ್ಸ್ ಹೆಚ್ಚಿನ ಪ್ರಮಾಣ ಇವರಿಗೆ ಕೊಟ್ಟು 25 ಲಕ್ಷ ಇದ್ದಾರೆ ಅಧಿಕಾರಿಗಳು ಅಥವಾ ಕೆಲಸ ಮಾಡುವವರು, FDA SDA ಅವರು ಎಲ್ಲರೂ ಬಂದರು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದರು, PDOಗಳು ಬಂದರು, ಎಲ್ಲರೂ ಬಂದರು. ಇಷ್ಟೆಲ್ಲ ಪೇಮೆಂಟ್ ಮಾಡಿದರು, ಸಾಕಷ್ಟು ಪೇಮೆಂಟ್ ಕೊಟ್ಟರು. ನಮ್ಮ ತೆರಿಗೆ ಹೆಚ್ಚಿನ ಪ್ರಮಾಣ ಅವ್ರಿಗೆ ಹೋಗಿಬಿಡುತ್ತದೆ. ಇಷ್ಟೆಲ್ಲ ಕೊಟ್ಟರು ಸಹಿತ ನಮ್ಮಲ್ಲಿ ಭ್ರಷ್ಟಾಚಾರ ನಡೆಸ್ತಾರೆ. ಯಾವುದೋ ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ, ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗ್ರಿ, ಅಥವಾ ಇನ್ನುಳಿದ PWO ಆಫೀಸ್ ಹೋಗ್ರಿ, ಎಲ್ಲಿ ಹೋದರೂ ಕೈ ಬೆಚ್ಚಗೆ ಮಾಡಲಾರ ಕೆಲಸ ಆಗೋದ್ರು ಒಂದು ಸಾಮಾನ್ಯ ಜನರ ಅಭಿಪ್ರಾಯ. ಇದು ಯಾವಾಗ ನಿಲ್ಲೋದು ಅಂತ, ಪೇಮೆಂಟ್ ಹೆಚ್ಚು ಮಾಡ್ಕೊಂಡ್ರಿ ಮಾಡಿರಿ, ಅದಕ್ಕೆ ಇದು ಯಾಕಂತ. ಇವತ್ತು ನಾವು ಒಂದು ರೀತಿಯಿಂದ ಒಂದಿಷ್ಟು ಸಮಾಧಾನ ಮಾಡ್ಕೋಬೇಕಾಗಿದೆ. ಅದು ಎಷ್ಟು ಮಟ್ಟಿಗೆ ಅದನ್ನು ಒಂದು ತನಿಖೆ ಮಾಡಬೇಕಾಗಿದೆ. ಆಮದ್ ಬೇರೆ ಕೇಜ್ರಿವಾಲ್ನಲ್ಲೂ ಆರೋಪಗಳು ಬರ್ತಾ ಇದ್ದಾವೆ, ದೆಹಲಿಯಲ್ಲೇ ಅವರು ಭ್ರಷ್ಟರು ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಎರಡು ಕಾರಣ ಇರ್ಬೋದು. ಒಂದಿದ್ದು ಅವ್ರು ನಿಜವಾಗಿ ಭ್ರಷ್ಟ ಆಗಿರ್ಬೋದು, ಇಲ್ಲ ಇವರು ನಮಗೈತೆ ಪಾತ್ರ ತೋರಿಸಿರುವಾಗ ಇನ್ನುಳದ ಪಕ್ಷದವರು ಅವರು ಭ್ರಷ್ಟರಿದ್ದಾರೆ, ಅವರು ಸರಿ ಮಾಡ್ತಾರೆ, ಅವರು ಇಂಥದ್ದ ಅವರು ಭೂ ಮಾಫಿಯಾ ಮಾಡ್ತಾರಂತ, ಅವರು ಪೇಮೆಂಟನ್ನು ಹೆಚ್ಚು ಮಾಡಿದರು ತಮ್ಮ ಶಾಸಕರಿಗೆ ಅಲ್ಲಿ ಅಧಿಕಾರಿಗಳಿಗೆ. ಎಲ್ಲರೂ ಟೀಕೆ ಮಾಡಿ ಇಷ್ಟ ಹೆಚ್ಚು ಮಾಡಿದಾರಪ್ಪ ಇವರು ಅಂದರೆ, ಯಾಕೆಂದರೆ ಈ ಅಧಿಕಾರ ಶಾಹಿ ವರ್ಗದವರಿಗೆ ಅಥವಾ ಈ ನೌಕರದಾರಿಗೆ ಪೇಮೆಂಟ್ ಹೆಚ್ಚು ಮಾಡೋದ್ರಿಂದಾಗೆ ಸಹಜವಾಗಿ ಇನ್ಫ್ಲೇಷನ್ ಹೆಚ್ಚಾಗಿ ಮರಗಿಟ್ಟು ತುಟ್ಟಿ ಹಾಕುತ್ತಾ ಆಗ್ತಾ ಹೋಗ್ತದೆ. ಆ ಪ್ರಮಾಣದಲ್ಲಿ ನಮ್ಗೆ ದುಡಿಗೆ ಸಿಗುವುದಿಲ್ಲ. ನಮ್ಮ ದಿನನಿತ್ಯ ದುಡಿಯೋರಿಗೆ ಈ 90% ಜನ ಇದ್ದಾರೆ ಪಾಪ. ಇವರೇನು ಕಾಂಟ್ರಾಕ್ಟ್ ಮೇಲೋ ಮತ್ತೆ ಅದ್ರ ಮೇಲೆ ದುಡಿತಾ ಇದ್ದಂತ ಈ ಒಂದು ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಲೇಬರರ್ಸ್ ಅಂತಿರೋ ಅಥವಾ ಗುತ್ತಿಗೆ ಆಧಾರದ ಮೇಲೆ ಮಾಡೋದು ಕೆಲಸಗಾರರು ಅಂತಿರೋ ಇವರು ದಿನನಿತ್ಯ ಪೇಮೆಂಟು 500, 200, 300 ಇವ್ರ ಪಾಪ ಕೊಟ್ಟು ಅಷ್ಟು ದುಡ್ಕೊಂಡು ಹೋಗ್ತಾ ಇರ್ತಾರೆ 90% ಜನ. ಇಂಥವ್ರ ಈ ಟ್ಯಾಕ್ಸ್ ತೆಗೆದ ಇವ್ರಿಗೆ ಕೊಟ್ಟಿದೆ, ಈಗ ಇವ್ರಿಗೆ ಪ್ರಾಮಾಣಿಕ ಆಗ್ತಾ ಇಲ್ಲ. ದೆಹಲಿಯಲ್ಲಿ ಪ್ರಾಮಾಣಿಕ ಆಧಾರ ಅನಿಸ್ತಾ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಅಲ್ಲಿ ಪತ್ರಕರ್ತರಾಗಿರ್ಬೋದು, ಅಲ್ಲಿ ಒಂದಿಷ್ಟು ರಿಪೋರ್ಟರ್ಸ್ ಆಗಿರ್ಬೋದು. ಬಟ್ ಇತ್ತೀಚೆಗೆ ಆ ಒಂದು ಕೇಜ್ರಿವಾಲ್ ಮೇಲೆ ಆರೋಪದ ಅವರು ಜೈಲಿದ್ದಾರೆ, ಇರಲಿ ಅವ್ರು ಹೊರಗೆ ಬರ್ತಾರೋ ಏನಾಗ್ತಾರೋ ನೋಡೋಣ. ಬಟ್ ನಾ ಇವತ್ತು ಹೇಳಬೇಕಾಗಿದ್ದೇನಪ್ಪ ಇಲ್ಲಿ ಮುಖ್ಯ ಅಂದರೆ ಅಲ್ಲಿ ಪೇಮೆಂಟ್ ಹೆಚ್ಚು ಮಾಡಿದರು, ಅಲ್ಲಿ ಭ್ರಷ್ಟಾಚಾರ ಪ್ರಮಾಣ ಕಡಿಮೆ ಆಯಿತು ಅಂತ ಒಂದು ನಂಬೋಣದು, ಒಂದು ಸಾಮಾನ್ಯ ನಂಬಿಕೆ ದೆಹಲಿ ಜನರಲ್ಲಿ ಅದು. ಯಾಕೆಂದರೆ ಒಂದು ತಹಸೀಲ್ದಾರ್ ಆಫೀಸದ ಕೆಲಸ ಇರಲಿ ಅಥವಾ ಈ ಒಂದು ನಮ್ಮ ಮುನ್ಸಿಪಾಲ್ಟಿ ಕೆಲಸ ಇರಲಿ, ಯಾವುದೋ ಕೆಲಸ ಇದ್ದರೂ ಜಸ್ಟ್ ಫೋನ್ ಮೇಲೆ ಆಗುವಂಥದ್ದು ಇವತ್ತು ಬಂದ ಪ್ರತಿಯೊಂದಕ್ಕೂ ಅಡ್ಡಾಡೋದ ಸ್ಥಿತಿ ಅಲ್ಲಿಲ್ಲ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ.
ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂಥದ್ದೇನು. ನಮ್ಮ ಬಸವರಾಜ್ ಬೊಮ್ಮಾಯಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ನಾವು ನೋಡ್ತಾ ಇದ್ದೀವಿ. ನಾವು ಇವತ್ತಿಗೂ ಸಹಿತ ತಹಸೀಲ್ದಾರ್ ಆಫೀಸ್ಗೆ ಅಥವಾ ನಮ್ಮ ಸಬ್ರಿಜಿಸ್ಟ್ರ್ ಆಫೀಸ್ಗೆ ಇನ್ನುಳಿದ ಆಫೀಸ್ಗಳಿಗೆ ಟ್ರೇಸರಿಗೆ ಅದು ಸರ್ಕಾರಿ ಯಾವುದೇ ಆಫೀಸ್ಗೆ ಅಡ್ಡಾಡೋದು ಅಡ್ಡಾಡೋದು. ಇವನು ಕೃಷಿ ಇಲಾಖೆಗೆ ಸಹಿತ ಅಡ್ಡಾಡೋದು ಅಡ್ಡಾಡೋದು, ಹೋಗೋದು ಭೇಟಿ ಆಗೋದು, ಏ ಸಾಹೇಬ್ರಿದೆ ಹೊರಗೆ ಬರ್ತಾರೆ ನಾಳೆ ಬರ್ತಾರೆ.